ನೆಲ ಜಲ ಭಾಷೆ ರಕ್ಷಣೆ ಉದ್ದೇಶದೊಂದಿಗೆ ಜಯ ಕರ್ನಾಟಕ ರಕ್ಷಣಾ ಸೇನೆ ಅಸ್ತಿತ್ವಕ್ಕೆ ಬಂದಿದೆ. ಗಾಳಿ ಆಂಜನೇಯ ದೇವಾಲಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ನೆರವೇರಿಸಿ ಸಂಘಟನೆಗೆ ಚಾಲನೆ ನೀಡಲಾಯಿತು. ಬಸವರಾಜ ದೇವರು ಖ್ಯಾತ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಧ್ವಜವನ್ನು ಜಯ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಕೆಸಿ ರಾಜಪ್ಪನವರಿಗೆ ನೀಡುವುದರ ಮೂಲಕ ಉದ್ಘಾಟಿಸಿದರು. ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳು ನೆಲ ಜಲ ಭಾಷೆ ವಿಷಯದಲ್ಲಿ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಏನಿದೆ, ಇದು ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಾಗಲೇ ಬಹುದೂರ ಸಾಗಿದೆ. ಯಾಕಂದರೆ ಅವರು ಶಿಬಿರಗಳು, ಆಮೇಲೆ ಹೋರಾಟಗಳು, ಆಮೇಲೆ ವಿಚಾರ ಸಂಕಿರಣಗಳು, ನೆಲ ಜಲ ಭಾಷೆಗೆ ಕಂಟಕ ಬಂದಾಗ ಅತ್ಯಂತ ಬದ್ಧತೆಯಿಂದ ಚಳವಳಿಗಳನ್ನು ಮಾಡಿ ಆಳುವ ಸರ್ಕಾರಗಳ ಗಮನವನ್ನು ಸೆಳೀತಕ್ಕಂಥದ್ದರಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಇವತ್ತು ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ, ಅದಕ್ಕೆ ಇದು ಸಾರ್ಥಕ ಗಳಿಗೆ ಅಂತ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಬೇಕು. ಕನ್ನಡ ನಾಡಿನ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮ ಘಟಕಗಳನ್ನು ಮಾಡಿ ಆ ನಾಡಿನ ಹಿತಕ್ಕಾಗಿ ಶ್ರಮಿಸಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಅದರಲ್ಲೂ ಆದರೂ ಕೂಡ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕನ್ನಡ ತಾಯಿನಾಡಿನಲ್ಲೇ ತಬ್ಬಲಿಯಾದಂತೆ ಇರತಕ್ಕಂಥದ್ದು ಕನ್ನಡಿಗರಿಗೆ ದುಃಖ ತರತಕ್ಕಂಥ, ಆತಂಕ ಮೂಡಿಸ್ತಕ್ಕಂಥ ವಿಚಾರವಾಗಿದೆ. ಪೂಜ್ಯ ಶ್ರೀಗಳು ಹೇಳಿದಂತೆ ಈ ಕನ್ನಡಕ್ಕೆ ಬಂದಿರುವ ಗಂಡಾಂತರವನ್ನು ತಡೆಯುವ ಒಂದು ಕೆಲಸವನ್ನು ಜಯ ಕರ್ನಾಟಕ ರಕ್ಷಣಾ ಸೇನೆ ಮಾಡಬೇಕಾಗಿದೆ. ಇಲ್ಲಿ ಇವರು ಈಗಾಗಲೇ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ, ಆದರೆ ಇವತ್ತು ಹೊಸ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಜಯವಾಗಲಿ. ಮತ್ತು ಏನು, 1,000 ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಸರ್ಕಾರ ತೆರೀಬೇಕು ಅಂತ ತೀರ್ಮಾನ ಮಾಡಿದೆ, ಇದು ಕನ್ನಡಕ್ಕೆ ಆತಂಕವನ್ನು ಉಂಟು ಮಾಡಿರತಕ್ಕಂಥ ಸಂಗತಿ. ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಮುಚ್ಚಿ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲೇ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದ್ರೆ ಖಾಸಗಿ ಇಂಗ್ಲೀಷ್ ಶಾಲೆಗಳನ್ನು ಮುಚ್ಚಬೇಕು, ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿದ್ರೆ ಸರ್ಕಾರ ದುರದೃಷ್ಟವಶಾತ್ ತಾನೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು 1ನೇ ತರಗತಿಯಿಂದ ಪ್ರಾರಂಭ ಮಾಡಿದೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಒಂದು ಭಾಷೆಯಾಗಿ ಇಂಗ್ಲೀಷನ್ನು ಕಲಿಸೋದಕ್ಕೆ ನಾವ್ಯಾರೂ ಅಡ್ಡಿ ಮಾಡ್ತಾ ಇಲ್ಲ. ಆದರೆ ಒಂದು ಭಾಷೆಯನ್ನು ಆಗಿ ಇಂಗ್ಲೀಷನ್ನು ಕಲಿಸೋದ್ರಲ್ಲೇ ಸರ್ಕಾರ ವಿಫಲವಾಗಿ ಮತ್ತೊಮ್ಮೆ ಇಡೀ ಮಾಧ್ಯಮವನ್ನೇ ಕನ್ನಡದಲ್ಲಿ ಮಾಡ್ತೀನಿ ಅಂತ ಹೊರಟಿರೋದು ವಿಪರ್ಯಾಸ. ಇದನ್ನು ಕನ್ನಡಿಗರು ಖಂಡಿಸಬೇಕಾಗಿದೆ. ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆ ಇಂಥ ಅನೇಕ ಗಂಡಾಂತರಗಳನ್ನು ಎದುರಿಸೋ ದಿಕ್ಕಿನಲ್ಲಿ ಸೈನಿಕರಂತೆ ಪದಾಧಿಕಾರಿಗಳು, ಸದಸ್ಯರುಗಳು ಕೆಲಸ ಮಾಡಬೇಕಾಗಿದೆ. ಪೂಜ್ಯ ಶ್ರೀಗಳ ಆಶೀರ್ವಾದದ ಬಲ ನಿಮಗೆ ಸಿಕ್ಕಿದೆ. ನಾನು ಕೂಡ ಇದಕ್ಕೆಲ್ಲ ರೀತಿಯ ಶುಭವನ್ನು ಕೋರ್ತೇನೆ. ಜನಗಳಲ್ಲಿ ಕನ್ನಡವನ್ನು ತರಬೇಕು. ಇವತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆ ಅಂತ ಏನು ಹುಟ್ಟಾಕೈತೆ, ನ್ಯಾಯ ನೀತಿ ಧರ್ಮವಾಗಿ ನಡೀಬೇಕು. ಆ ನ್ಯಾಯ ನೀತಿ ಧರ್ಮವಾಗಿ ನಡೀಬೇಕಾದ್ರೆ ಜಯ ಕರ್ನಾಟಕ ರಕ್ಷಣಾ ಸೇನೆ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಈ ಜಯ ಕರ್ನಾಟಕ ರಕ್ಷಣಾ ಸೇನೆ ಒಡಕಾಗಬಾರ್ದು, ಒಡಕು ಬರ್ದಂಗೆ ನೋಡ್ಕೊಬೇಕು, ಕನ್ನಡ ಪರ ಹೋರಾಟಗಳು ಮಾಡಬೇಕು. ನಮ್ಮ ನೆಲ, ನಮ್ಮ ಜಲ, ನಮ್ಮ ರಕ್ಷಣೆಯಲ್ಲಿ ನೀವು
ಕೊಡಬೇಕು ಅಂತ ಇವತ್ತೇನು ನಮ್ಮನ್ನೆಲ್ಲ ಕರೆಸಿ ಈ ಬಾವುಟವನ್ನು ಕೈ ತೊಗೊಂಡಿದ್ದೀರಾ. ಈ ಬಾವುಟ ಯಾವಾಗಲೂ ಆರ್ತಿರಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಇವತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಾನು ರಾಜಪ್ಪ ಅವರಿಗೆ ಮತ್ತು ಪ್ರಧಾನ ಸಂತೋಷ್ ಅವರಿಗೆ ನಾನು ಶುಭಾಶಯಗಳನ್ನ ಮತ್ತು ಸಂತೋಷ ವಿಷಯಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವ್ರಿಗೆ. ಈ ಸಂಘಟನೆ ಜೋರಾಗಿ ಬೆಳೆಯಲಿ ಅಂತ ಎಲ್ಲ ಒಗ್ಗಟ್ಟಾಗಿ ನಮ್ಮ ಲಕ್ಷ್ಮೀನಾರಾಯಣ ಸರ್ ಹೇಳ್ದಂಗೆ, ಸಿದ್ದಲಿಂಗೇಶ್ವರ ಹೇಳ್ದಂಗೆ, ಮಹಾಸ್ವಾಮೀಜಿಗಳು ಹೇಳ್ದಂಗೆ ಸಂಘಟನೆ ಈ ನಾಡಿಗೆ ಬೇಕು. ಜಲ ನೆಲ ಭಾಷೆ ಮತ್ತು ಕನ್ನಡಿಗರ ಬದುಕನ್ನು ಕಟ್ಕೊಳ್ಳೋಕ್ಕೆ ಈ ಜೈ ಕರ್ನಾಟಕ ರಕ್ಷಣಾ ಸೇನೆ ಅಂತ ಸಂಸ್ಥೆಗಳು ಬೇಕು, ಅದು ಬೆಳೆಯಲಿ. ಸಮಸ್ತ ಕನ್ನಡಿಗರ ಆಶೀರ್ವಾದ ಅದಕ್ಕಿರಲಿ. ಉದ್ಘಾಟನೆ ಮಾಡಿದ್ದಾರೆ ಆಂಜನೇಯನ ಬಲ, ನಮ್ಮ ಸಂಘಟನೆ ಅಧ್ಯಕ್ಷರಾದಂಥ ರಾಜಪ್ಪ ಅವರು ಮತ್ತು ಸಂತೋಷ್ ಅವರು ಮತ್ತು ಎಲ್ಲ ನಿಮ್ಮ ಪದಾಧಿಕಾರಿಗಳು, ಆ ಭಗವಂತನ ಆಶೀರ್ವಾದ ಇರಲಿ. ಇವತ್ತು ಶುಭ ಶುಕ್ರವಾರ ಉದ್ಘಾಟನೆ ಮಾಡಿದ್ದೀರಾ, ಎಲ್ಲರಿಗೂ ಶುಭ ಆಗಲಿ. ಇಡೀ ರಾಜ್ಯದಲ್ಲಿ ಕನ್ನಡದ ಧ್ವನಿಯಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ನಾಡು ವಿಚಾರಕ್ಕೆ, ನಾಡಿನ ವಿಚಾರಕ್ಕೆ ಯಾವುದೇ ರೀತಿ ಅನ್ಯಾಯ ಆದಾಗ ನೀವೆಲ್ಲ ಧ್ವನಿ ಎತ್ತಿ ಅಂತ ಶುಭ ಹಾರೈಸ್ತಾ, ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತೀನಿ. ಜಯ ಕರ್ನಾಟಕ ರಕ್ಷಣಾ ಸೇನೆ ಇವತ್ತು ಲಾಂಛನ ಆಗಿದೆ. ಉದ್ದೇಶ ಇಷ್ಟೇ, ಕನ್ನಡಕ್ಕೆ ನೆಲ ಜಲ ಭಾಷೆ ಗಡಿಬೋದು, ಕಂಟಕ ಬಂದಾಗ ಕಂಕಣ ಬದ್ದು ಕಟ್ಟಿ ಹೋರಾಡಬೇಕು, ಕನ್ನಡ ನೆಲ ಜಲ ಭಾಷೆನ ಉಳಿಸ್ಬೇಕು. ಇವಾಗ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದರೆ ಬರೀ 22% ಬಂದಿದೆ ಅಂತೆ. ನಮಗೆ ಕೇಳೋಕ್ಕೆ ನಾವು ತುಂಬ ನೋವಾಗುತ್ತೆ ಮನಸ್ಸಿಗೆ, ಬೇರೆಯವ್ರು ಬಂದು ಇಲ್ಲಿ ಆಳ್ತಾ ಇದ್ದಾರೆ, ಆಳೋದು ಬೇಡ ಅಂದ್ಕೊಂಡು. ಆಮೇಲೆ ನಮ್ಮ ಸಂಘಟನೆಗಳು ತುಂಬ ಸಾವಿರಾರು ಇದೆ, ಕನ್ನಡ ಪರ ಸಂಘಟನೆಗಳು, ಇವನ್ನೆಲ್ಲ ಒಗ್ಗೂಡಿಸಿ ಎಲ್ಲರನ್ನು ಒಂದು ವೇದಿಕೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ಒಂದು ನನ್ನ ಉದ್ದೇಶ ಆಗಿದೆ. ಇದಕ್ಕೆ ಸ್ವಾಮೀಜಿಯವರು, ನಮ್ಮ ಡಾಕ್ಟರ್ ಸಿದ್ದಲಿಂಗರು ಸಾಹಿತಿಗಳಿದ್ದಾರೆ, ಇವ್ರ ಮಾರ್ಗದರ್ಶನದಲ್ಲಿ ಸ್ವಾಮೀಜಿಯವ್ರ ಮಾರ್ಗದರ್ಶನದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ, ಅವ್ರ ಮಾರ್ಗದರ್ಶನ. ಆಮೇಲೆ ಹಿರಿಯರು ಇನ್ನೂ ಕನ್ನಡ ಪರ ಹೋರಾಟಗಾರರಿದ್ದಾರೆ, ನಮ್ಮ ಕೆ ಸಿ ಮೂರ್ತಿಯವರಿದ್ದಾರೆ, ಎಲ್ಲರನ್ನೂ ಒಗ್ಗೂಟ ಗುಡಿಸ್ಕೊಂಡು ನಾವೊಂದು ಜಯ ಕರ್ನಾಟಕ ರಕ್ಷಣೆ ಸೇನೆನ ಆಂಜನೇಯ ಹೆಂಗೆ ಒಂದು ಉತ್ತಕ್ಕೆ ತೊಗೊಂಡೋಗ್ತಾರೆ ಆ ರೀತಿ ತೊಗೊಂಡೋಗಬೇಕು ಅನ್ನೋದು ಉದ್ದೇಶದಿಂದ ನಾವು ಆಂಜನೇಯ ಸ್ವಾಮಿಲಿ ಪೂಜೆ ಮಾಡಿಸ್ಕೊಂಡು ಇವತ್ತು ಲಾಂಛನ ಮಾಡಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರಗಳು ಇರಲಿ ಅಂತ ಕಂಡು ನಾನೊಂದೆರಡು ಮಾತು ಮುಗಿಸ್ತೀನಿ.